ನಮಸ್ಕಾರ ಸ್ನೇಹಿತರೇ, ವೆಲ್ಕಮ್ ಬ್ಯಾಕ್ ಟು ನವಕರ್ನಾಟಕ ನ್ಯೂಸ್ ಚಾನೆಲ್. ಯುಗ ಯುಗದಿಂದಲೂ ಸಹ ಆಹಾರದ ರುಚಿಯನ್ನ ಕಾಪಾಡುವಲ್ಲಿ ಉಪ್ಪು ಪ್ರಧಾನ ಪಾತ್ರ ವಹಿಸುತ್ತದೆ. ಉಪ್ಪಿಲ್ಲದೆ ಯಾವುದೇ ಒಂದು ಆಹಾರವೂ ಕೂಡ ಸಂಪೂರ್ಣ ಆಗಲಾರದು. ಇಂತಹ ವಿಷಯದಲ್ಲೂ ಬಹಳ ಮುಖ್ಯ ಸ್ಥಾನ ಹೊಂದಿದೆ. ಮನೆಯಲ್ಲಿ ಪಾಸಿಟಿವ್ ವಾತಾವರಣವನ್ನ ಕಾಪಾಡಿಕೊಳ್ಳುವುದರ ಜೊತೆಗೆ ಮನೆಯ ವಾಸ್ತು ದೋಷವನ್ನ ನಿವಾರಣೆ ಮಾಡುವಲ್ಲಿ ನಿರ್ಣಾಯಕ ಪಾತ್ರ ವಹಿಸುತ್ತೆ ಎಂಬುದು ಸಾಮಾನ್ಯ ಸಂಗತಿ. ಮನೆಯಲ್ಲಿನ ಸಂಪತ್ತನ್ನ ಕಾಪಾಡಿಕೊಳ್ಳಲು ಈ ಉಪ್ಪು ಸಹಾಯ ಮಾಡುತ್ತೆ ಅಂದ್ರೆ ನಂಬ್ತೀರಾ? ಹೌದು, ಈ ಉಪ್ಪನ್ನ ಮನೆಯ ವಾಸ್ತುವಿಕೆ ತಕ್ಕಂತೆ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಸಂಪತ್ತು ಹಣ ವೃದ್ಧಿಯಾಗಿ ಬಡತನ ನಿರ್ಮೂಲನೆಯಾಗುತ್ತೆ. ಹಾಗಾದ್ರೆ ಬನ್ನಿ, ಇಂತಹ ಉಪ್ಪನ್ನ ಮನೆಯ ಯಾವ ಮೂಲೆಯಲ್ಲಿ ಹೇಗೆ ಇಟ್ಟರೆ ನಿಮಗೆ ಉತ್ತಮ ಫಲಿತಾಂಶ ಲಭ್ಯವಾಗುತ್ತೆ ಎಂಬುದನ್ನ ಇಂದಿನ ಈ ಮಾಹಿತಿಯಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡ್ತೇವೆ. ಅದಕ್ಕೂ ಮುನ್ನ ಇನ್ನು ಯಾರ್ಯಾರು ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ವಾಸ್ತುಶಾಸ್ತ್ರದ ಪ್ರಕಾರ ಸ್ವಲ್ಪ ಉಪ್ಪು ಮತ್ತು 4-5 ಲವಂಗವನ್ನ ಗಾಜಿನ ಪಾತ್ರೆಯಲ್ಲಿ ಅಥವಾ ಬಟ್ಟಲಿನಲ್ಲಿ ಹಾಕುವಂತೆ ಹಾಕಬೇಕು. ನಂತರ ಈ ಗಾಜಿನ ಬಟ್ಟಲನ್ನ ಮನೆಯ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಡಿ. ಇದನ್ನ ಮಾಡೋದ್ರಿಂದ ಮನೆಯಲ್ಲಿ ಹಣ ಹಾಗೂ ಸಂಪತ್ತಿನ ಜೊತೆಗೆ ಮನೆಯಲ್ಲಿ ಶಾಂತಿ, ಸಂತೋಷ, ಸಮೃದ್ಧಿ ನೆಲೆಸಿರುತ್ತೆ. ಇದಲ್ಲದೆ ಮನೆಯಲ್ಲಿ ಉಪ್ಪು ಮತ್ತು ಲವಂಗ ನೀರನ್ನ ಬಳಸೋದ್ರಿಂದ ಮನೆಯೂ ಸಹ ವಿಭಿನ್ನ ರೀತಿಯ ಸುಗಂಧದಿಂದ ಕೂಡಿರುತ್ತೆ. ಇನ್ನು ವಿಧಾನ 2, ಮನೆಯಲ್ಲಿ ಹಣದ ಹರಿವನ್ನ ಕಾಪಾಡಿಕೊಳ್ಳಲು ಗಾಜಿನ ಹೂದಾನಿ ತೆಗೆದುಕೊಂಡು ಅದನ್ನ ನೀರಿನಿಂದ ತುಂಬಿಸಿ ಉಪ್ಪು ಸೇರಿಸಿ ಇದನ್ನ ಮನೆಯ ನೈಋತ್ಯ ಮೂಲೆಯಲ್ಲಿ ಇರಿಸಿ. ಇದರೊಂದಿಗೆ ಗಾಜಿನ ಹಿಂಭಾಗದಲ್ಲಿ ಕೆಂಪು ಬಣ್ಣದ ಬಲ್ಬ್ ಅನ್ನ ಹಾಕಿ ಬೆಳಗಾಗಿದ್ದಾಗೆಲ್ಲ ಕಿರಣಗಳು ನೇರವಾಗಿ ಗಾಜಿನ ಮೇಲೆ ಬೀಳ್ತವೆ. ಗಾಜಿನಲ್ಲಿ ನೀರು ಖಾಲಿಯಾದಾಗಲೆಲ್ಲ ಹೂಜಿಯನ್ನ ಸ್ವಚ್ಛಗೊಳಿಸಿ ಹಾಗೂ ಮತ್ತೆ ಉಪ್ಪನ್ನ ಹಾಕಿ ಇಡಿ. ಇನ್ನು ಮೂರನೆಯ ವಿಧಾನ, ವಾಸ್ತು ಪ್ರಕಾರ ಉಪ್ಪನ್ನ ಬಹಳ ಶುಭ ಅಂತ ಪರಿಗಣಿಸಲಾಗಿದೆ. ಇದು ಕಾಸ್ಮಿಕ್ ಶಕ್ತಿಯನ್ನ ನೀಡೋದ್ರಿಂದ ಉಪ್ಪನ್ನ ಮನೆಯಾದ್ಯಂತ ಬಳಸಬಹುದು ಅಂತ ಹಾಗೂ ಮನೆಯ ಮೂಲೆಗಳಲ್ಲಿ ಕೂಡ ಇಡಬಹುದು. ಉಪ್ಪನ್ನ ಒಂದು ಬಟ್ಟಲು ನೀರಿನಲ್ಲಿ ಹಾಕಿಡಿ. ಇದು ನಿಮ್ಮ ಮನೆಯ ನಕಾರಾತ್ಮಕ ಶಕ್ತಿಯನ್ನ ಹೀರಿಕೊಳ್ಳುತ್ತೆ. ಇದರಿಂದ ಮನೆಯಲ್ಲಿಯೇ ಸಂಪತ್ತು ವೃದ್ಧಿಯಾಗಿ ಕೆಟ್ಟ ಶಕ್ತಿಗಳು ಮನೆ ಪ್ರವೇಶಿಸದಂತೆ ಕಾಪಾಡುತ್ತೆ. ಉಪ್ಪು ನೀರನ್ನ ನಿಯಮಿತವಾಗಿ ಬದಲಾಯಿಸ್ತಾ ಇದೆ. ಆದಾಗ್ಯೂ ಕೂಡ ಅದನ್ನ ಒಟ್ಟಾರೆ ಎಸೆಯಬೇಡಿ. ಅದನ್ನ ಶೌಚಾಲಯದಲ್ಲಿ ಫ್ಲಶ್ ಮಾಡಿ ಅಥವಾ ಸಿಂಕ್ ನಲ್ಲಿ ಚೆಲ್ಲಿ. ಉಪ್ಪು ನೀರು ಚೆಲ್ಲದಂತೆ ಹಾಗೂ ಯಾರು ಮುಟ್ಟದಂತೆ ಎಚ್ಚರಿಕೆಯನ್ನ ವಹಿಸಬೇಕು. ಕೇವಲ ಸಂಪತ್ತು ಅಥವಾ ಹಣದ ಉಳಿವಿಕೆಗಾಗಿ ಮಾತ್ರ ಈ ಉಪ್ಪನ್ನ ಬಳಕೆ ಮಾಡುವುದಿಲ್ಲ. ವಾಸ್ತುಶಾಸ್ತ್ರದಲ್ಲಿ ಈ ಉಪ್ಪು ಅತ್ಯುನ್ನತ ಸ್ಥಾನವನ್ನ ಪಡೆದಿದೆ. ಮನೆಗೆ ಸಂಬಂಧಿಸಿದ ಯಾವುದೇ ರೀತಿಯ ವಾಸ್ತು ದೋಷಗಳಿದ್ರೂ ಸಹ ಈ ಉಪ್ಪಿನಿಂದ ಸರಿಪಡಿಸಿಕೊಳ್ಳಬಹುದು. ಅಡುಗೆ ಕೋಣೆ, ಸ್ನಾನಗೃಹ, ಮಲಗುವ ಕೋಣೆ ಇವುಗಳಿಗೆ ಸಂಬಂಧಿಸಿದ ಯಾವುದೇ ವಾಸ್ತು ದೋಷಗಳಿದ್ರೂ ಸಹ ಉಪ್ಪಿನ ನಿರ್ದಿಷ್ಟ ಬಳಕೆಯ ವಿಧಾನದಿಂದ ಪರಿಹಾರವನ್ನ ಮಾಡಿಕೊಳ್ಳಬಹುದು. ನೋಡಿದ್ರಲ್ವಾ ಉಪ್ಪಿನಿಂದ ಎಷ್ಟೆಲ್ಲ ಲಾಭಗಳು ಇವೆ ಅಂತ. ಇನ್ನು ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಹಾಗೂ ಈ ರೀತಿಯ ಮತ್ತಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗಳು ಬೇಕು ಅಂದ್ರೆ ಈ ಕೂಡಲೇ ಈ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.